ಆತಂಕ ಮಹಾಮಾರಿ ಒಕ್ಕರಿಸಿಕೊಂಡು ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ. ಸುಮಾರು ಒಂದು ತಿಂಗಳ ಪರ್ಯಂತರವಾಗಿ ಜನಸಮುದಾಯ ಇವತ್ತು ಮನೆಯಲ್ಲೇ ಕುಳಿತುಕೊಳ್ಳಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತಂದರೆ, ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ, ಸರ್ಕಾರದ ಒಂದು ಆದೇಶ ಉಲ್ಲಂಘಿಸುವ ಜೊತೆಗೆ ಮನುಷ್ಯ ಬೇಕಾಬಿಟ್ಟಿಯಾಗಿ ಸ್ವಚ್ಛಂದವಾಗಿ ಇವತ್ತು ತಿರುಗಾಡ್ತಾ ಇದ್ದಾನೆ. ಜೀವದ ಅರಿವೇ ಇಲ್ಲದೆ, ಪ್ರಾಣದ ಅರಿವೇ ಇಲ್ಲದೆ ಇವತ್ತು ಪ್ರಪಂಚದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಜನ ಇವತ್ತು ಇಲ್ಲಿ ಆಶ್ರಯಕ್ಕಾಗಿ ಕರ್ನಾಟಕ ನಮ್ಮ ಭಾರತ ದೇಶವನ್ನು ಆಶ್ರಯಿಸಿದ್ದಾರೆ. ಇಲ್ಲಿದ್ದ ಜನ ಮಾತ್ರ ನಮಗೇನೂ ಆಗಿಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಸ್ವಚ್ಛಂದವಾಗಿ ತಿರುಗಾಡಿ ಎಲ್ಲ ಜನರಿಗೆ ರೋಗವನ್ನು ಹಚ್ಚುತ್ತಾ ಇದ್ದಾರೆ. ಅದನ್ನು ನಿಲ್ಲಬೇಕು. ಯಾಕಂದರೆ ಮೊನ್ನೆ ಮೋದಿಯವರು, ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರು ಸರ್ವಜನಕ್ಕೆ ಅಂದರೆ 138 ಕೋಟಿಯಕ್ಕೆ ಕರೆ ಕೊಟ್ಟಿದ್ದಾರೆ. ದೀಪ ಹಚ್ಚುವುದರ ಮೂಲಕ ಕರೋನಾ ಓಡಿಸೋಣ ಅನ್ನತಕ್ಕಂಥ ಒಂದು ಉತ್ತಮವಾದ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಅವರಿಗೆ ಇವರಿಗೆ ಅಂತ ಹೇಳಿಲ್ಲ. ಈ ದೇಶದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಇದ್ದಾರೆ. ಈ ನಮ್ಮ ದೇಶದಲ್ಲಿ ಅನೇಕ ಭಾಷೆ, ಅನೇಕ ಜನಾಂಗ, ಅನೇಕ ಸಾಂಸ್ಕೃತಿಕವಾಗಿರ್ತಕ್ಕಂಥ ಜನ ಇದ್ದಾರೆ. ಎಲ್ಲರೂ ನಾವೆಲ್ಲ ಒಂದೇ. ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ನಾವೆಲ್ಲರೂ ಒಂದೇ. ನಮ್ಮೆಲ್ಲರಿಗೆ ಯಾರಿಗೊಬ್ಬರಿಗೆ ತೊಂದರೆ ಆದರೂ ಕೂಡ ಎಲ್ಲರಿಗೆ ತೊಂದರೆ ಆದಂತಿರತಕ್ಕಂಥ ಮನೋಭಾವವನ್ನು ನಾವು ಇಟ್ಕೊಳ್ಬೇಕು. ಭಾರತಾಂಬೆಯ ಮಣ್ಣಲ್ಲಿ ನಾವು ಜನಿಸಿದ್ದೇವೆ ಅಂದ ಮೇಲೆ ಆ ಭಾರತ ಮಾತೃ ಋಣಿಯಾಗಿ ನಾವು ಇರುವುದು ನಮ್ಮೆಲ್ಲರ ಕರ್ತವ್ಯ. ಆ ದಿಸೆಯಲ್ಲಿ ಆ ದೀಪ ಹಚ್ಚುವುದರೊಂದಿಗೆ ಮಾಡಿದಂಥ ಒಂದು ಐಕ್ಯತೆಯ ಹೋರಾಟ ನಮ್ಮೆಲ್ಲರ ಮನದಾಳದಲ್ಲಿ ಇಳಿದು ಇನ್ನೂ ನಾವು ಸರ್ಕಾರದ ಒಂದು ಆದೇಶ ನಿಂತಿಲ್ಲ. ಲಾಕ್ಡೌನ್ ಅನ್ನತಕ್ಕಂಥ, ಗೃಹಬಂಧನ ಅನ್ನತಕ್ಕಂಥ ಒಂದು ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ್ದೆ ಆದನಪ್ಪ ಅಂದರೆ ನಮಗೆ ಆ ನಮ್ಮಿಂದ ಆ ಕರೋನಾ ಮಾರಿ ದೂರ ಆಗ್ತಾ ಇದೆ. ಭಯಂಕರವಾಗಿರ್ತಕ್ಕಂಥ ಕರೋನಾ ಮಾರಿಯನ್ನು ಉಳಿಸಲು ಬೇರೆ ದಾರಿ ಯಾವುದೂ ಇಲ್ಲ. ನಾವು ಮನೆಯೊಳಗೆ ಇರಬೇಕು. ಮನೆಯೊಳಗಿದ್ದರೆ ಅನೇಕ ಸಂಕಷ್ಟಗಳು ಎದುರಾಗ್ತವೆ ಇಲ್ಲ ಅಂತಲ್ಲ, ಆದರೂ ಎಲ್ಲ ಸಂಕಷ್ಟಗಳು ಈ ಜೀವದ ಮುಂದೆ ತೃಣ ಸಮಾನ ಅಂದಾಗ ಮೊದಲು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಆರೋಗ್ಯ ಜೊತೆಗೆ ನಾವು ಮನೆಯಲ್ಲಿ ಯಾವುದಕ್ಕೂ ಲಾಕ್ಡೌನ್ ಇಲ್ಲ. ಇವತ್ತು ಹೆಂಡತಿ ಮಕ್ಕಳ ಜೊತೆಗೆ ಮಾತಾಡಲಿಕ್ಕಾಗಲಿ, ನಮ್ಮ ಕೆಲಸವನ್ನು ಮನೆಯಲ್ಲಿ ಕುಂತು ಮಾಡಲಿಕ್ಕಾಗಲಿ, ಓದಲಿಕ್ಕಾಗಲಿ, ಬರೀಲಿಕ್ಕಾಗಲಿ, ಎಲ್ಲವನ್ನು ತಿಳಿದುಕೊಡ್ಲಿಕ್ಕಾಗಲಿ, ಟಿ ವಿ ನೋಡಲಿಕ್ಕೆ ಯಾವುದಕ್ಕೂ ಲಾಕ್ಡೌನ್ ಇಲ್ಲ. ಯಾವುದಕ್ಕೆ ಲಾಕ್ಡೌನ್ ಇದೆ ಅಂತಂದರೆ ಹೊರಗೆ ತಿರುಗಾಡಲಿಕ್ಕೆ ಮಾತ್ರ ಲಾಕ್ಡೌನ್. ಇಂಥ ಲಾಕ್ಡೌನನ್ನು ನಾವು ಬಹಳ ಗುರುವಾಗಿ ತೆಗೆದುಕೊಂಡು ಮನೆಯಲ್ಲಿ ಇದ್ದು ನಮ್ಮ ಕೆಲಸವನ್ನು ಮಾಡಿಕೊಳ್ಬೇಕು. ಎಷ್ಟೋ ದಿನಗಳಿಂದ ಆಗಲಾರದ ಕೆಲಸಗಳನ್ನು ಮನೆಯಲ್ಲಿದ್ದು ಮಾಡಬೇಕನ್ನತಕ್ಕಂಥ ಛಲ ನಮಗೆ ಬರಬೇಕು. ಕರೋನಾ ಮಾರಿ ಉಳಿಸೋದೇನು ದೊಡ್ಡ ಕೆಲಸ ಅಲ್ಲ. ಅದು ನಾವು ಮನೆಗಿದ್ದರೆ ಸಾಕು, ಅದು ತಾನಾಗಿಯೇ ನಮಗೆ ಹೆದರಿ ಓಡಿ ಹೋಗ್ತಾ ಇದೆ. ಅದರ ಜೊತೆಗೆ ಈ ನಿನ್ನೆ ಮೊನ್ನೆ ಸುರಿದಂಥ ಮಳೆ ನಮ್ಮೆಲ್ಲರನ್ನ ಭಯಭೀತಗೊಳಿಸಿದೆ. ನಿಸರ್ಗ ಮುರಿದರೆ ಏನೆಲ್ಲ ಆಗ್ತದೆ ಅನ್ನತಕ್ಕಂಥ ಸಾಕ್ಷಿ ಆ ಮಳೆ ನಮಗೆ ತೋರಿಸಿಕೊಟ್ಟಾಗಿದೆ. ಸುಮಾರು 4 ತಿಂಗಳು ಬೆಳೆದಂಥ ಬೆಳೆ ಇವತ್ತು ನೆಲಸಮಾಗಿ ರೈತನ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ರೈತ ಖುಷಿಯಾಗಿದ್ದರೆ, ರೈತ ಸಂತೋಷವಾಗಿದ್ದರೆ, ರೈತ ಆನಂದವಾಗಿದ್ದರೆ ನಮ್ಮೆಲ್ಲರ ಬದುಕು ಸುಂದರವಾಗಿರ್ತದೆ. ಇವತ್ತು ಅನ್ನ ಕೊಡ್ತಕ್ಕಂಥ ರೈತನಿಗೆ 100 ತೊಂದರೆ ತಾಪತ್ರಗಳು ಬರ್ತಾವೆ. ಆದರೂ ಕೂಡ ರೈತ ಯಾವುದನ್ನೂ ಲೆಕ್ಕಿಸದೆ ಹೊಲದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ದುಡಿದು ಇವತ್ತು ನಮ್ಮೆಲ್ಲರಿಗೆ ಅನ್ನವನ್ನು ಕೊಡ್ತಾ ಇದ್ದಾನೆ. ಕರೋನಾ ಮಾರಿಯನ್ನು ಓಡಿಸಲಿಕ್ಕೆ ನಮ್ಮ ದೇಶದಲ್ಲಿ ಸೈನಿಕರಾಗಿ ಕೆಲಸ ಮಾಡ್ತಾಯಿದ್ದಾರೆ ವೈದ್ಯರು, ನರ್ಸ್ಗಳು ಮತ್ತು ಅಧಿಕಾರಿಗಳು, ರಾಜಕೀಯ ಧುರೀಣರು ಅನೇಕರು ಇವತ್ತು ಕರೋನಾ ಮಾರಿ ಓಡಿಸಲು ಸನ್ನದ್ಧರಾಗಿ ಯುದ್ಧೋಪಾದಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ವಂದನೆಗಳನ್ನು ಸಲ್ಲಿಸುವ ಜೊತೆಗೆ ಅವರಿಗೆ ಕೃತಜ್ಞರಾಗಿರಬೇಕು. ಇವತ್ತು ಹೆಂಡರು ಮಕ್ಕಳನ್ನು ಮರೆತು ತಮ್ಮ ಜೀವದ ಅಂಗನ್ನು ತೊರೆದು ಇವತ್ತು ದಾರಿಯಲ್ಲಿ ನಿಂತು ಆಸ್ಪತ್ರೆಯಲ್ಲಿ ಕುಳಿತು ಬಂದ ರೋಗಿಗಳನ್ನು ಉಪಚರಿಸಿ ತಮ್ಮ ನಮ್ಮ ಹಿತವನ್ನು ಬಯಸ್ತಾ ಇದ್ದಾರೆ. ಇವತ್ತು ಎಷ್ಟೋ ಮಂದಿ ವೈದ್ಯರಿಗೆ ಕರೋನಾ ಆವರಿಸಿಕೊಂಡು ಹೋಗಿದೆ. ಇವತ್ತು ಎಷ್ಟೋ ಮಂದಿ ಪೊಲೀಸರಿಗೆ ಕೂಡ ಕರೋನಾ ಆವರಿಸಿಕೊಂಡಿದೆ. ಅವರಿಗೆ ಸಂಸಾರ ಇಲ್ಲ ಅಂತಲ್ಲ, ಅವರಿಗೆ ಮನೆ ಇಲ್ಲ ಅಂತಲ್ಲ, ಅವ್ರಿಗೆ ಮಕ್ಕಳಿಲ್ಲ ಅಂತ ಎಲ್ಲ ಇದೆ. ಆದರೂ ಕೂಡ ದೇಶದ ಹಿತಕ್ಕಾಗಿ ಇವತ್ತು ಸೈನಿಕರು ಕೂಡ ದುಡಿತಾ ಇದ್ದಾರೆ, ಎಲ್ಲರೂ ದುಡಿತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಗೌರವ ಕೊಡಬೇಕು. ಅವರೆಲ್ಲರಿಗೂ ಕೃತಜ್ಞರಾಗಿರಬೇಕಂದರೆ ನಾವು ಏನು ಮಾಡಬೇಕಂದ್ರೆ ದೇಶದ ಹಿತ ರಕ್ಷಣೆಗಾಗಿ ನಾವು ಮನೆಯಲ್ಲೇ ಇರಬೇಕಾಗ್ತದೆ. ಅಂಥ ಒಂದು ಯುದ್ಧವನ್ನು ಇವತ್ತು ಸಮರೋಪಾದಿಯಲ್ಲಿ ನಾವೆಲ್ಲ ಸಾರಿ ನಾವು ಮನೆಯಲ್ಲಿರುವುದರ ಜೊತೆಗೆ ಆ ಆನಂದವನ್ನು ಅನುಭವಿಸಬೇಕಾಗ್ತದೆ, ಸಂತೋಷವನ್ನು ಅನುಭವಿಸಬೇಕಾಗ್ತದೆ. ಈ ದಿಸೆಯಲ್ಲಿ ನಾವೆಲ್ಲ ಒಂದಾಗಿರೋಣ, ಒಟ್ಟಾಗಿ ಬಾಳೋಣ.
ದೇಶದ ಹಿತವನ್ನು ಕಾಯೋಣ, ದೇಶಕ್ಕಾಗಿ ಬಾಳೋಣ, ದೇಶಕ್ಕಾಗಿ ಬದುಕೋಣ ಎನ್ನತಕ್ಕಂಥ ಒಂದು ಸಂದೇಶವನ್ನು ನಿಮ್ಮೆಲ್ಲರಿಗೆ ಕೊಟ್ಟು ನಿಮ್ಮೆಲ್ಲರಿಗೂ ಸುಖವಾಗಲಿ ಅಂತ ಹಾರೈಸಿ, ವಿಶ್ವದಾದ್ಯಂತ ಕೊರೋನಾ ಎಂತಕ್ಕಂಥ ವೈರಸ್ ತನ್ನ ವ್ಯಾಪ್ತಿಯನ್ನು ವಿಶ್ವವನ್ನೇ ವ್ಯಾಪಿಸಿಕೊಂಡು ವಿಶ್ವದ ಮಾನವ ಕುಲಕೋಟಿಯನ್ನೇ ಸರ್ವನಾಶ ಮಾಡುವತ್ತ ಸಾಗಿರುವಂಥ ವಿಚಾರ ತಮ್ಮೆಲ್ಲರಿಗೂ ತಿಳಿದಿರತಕ್ಕಂಥದ್ದೇ. ಈಗದಕ್ಕೆ ವಿಶ್ವದ ತಜ್ಞ ವೈದ್ಯರೆಲ್ಲ ಔಷಧಿ ಇಲ್ಲ, ಲಸಿಕೆಯನ್ನು ಕಂಡು ಹಿಡಿಯಬೇಕು ಅಂತಕ್ಕಂಥ ಯೋಜನೆಯಲ್ಲಿಯೇ ಇದ್ದಾರೆ. ಆದರೆ ಇನ್ನೂ ಯಾವುದೇ ಲಸಿಕೆಯಾಗಲಿ ಔಷಧವಾಗಲಿ ದೊರೆತಿಲ್ಲ. ಹಾಗಾದರೆ ಈಗ ಮನುಷ್ಯ ಏನು ಮಾಡಬೇಕು ಈ ವೈರಸ್ನಿಂದ ದೂರ ಆಗಬೇಕಾದ್ರೆ ಅಂದರೆ, ಈಗಾಗಲೇ ಪ್ರಧಾನಿಯವರು ಕರೆ ಕೊಟ್ಟಂತೆ ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಳುವುದು, ಸೀನುವಾಗ ಉಗುಳುವಾಗ ಎಚ್ಚರಿಕೆಯನ್ನು ವಹಿಸೋದು, ಏನು ಕೆಲವೊಂದು ಮಹತ್ವವಾದ ಸೂಚನೆಗಳೇನಿವೆ ಅವೆಲ್ಲವುಗಳನ್ನು ಮನುಷ್ಯ ಪಾಲನೆ ಮಾಡಬೇಕು. ಹತ್ತಿರವನ್ನು ಡಿಸ್ಟೆನ್ಸ್ ಕಾಯ್ಕೊಂಡ್ರೆ, ಅಂತರವನ್ನು ಕಾಯ್ಕೊಳ್ಳ್ರಂಥ ಎಷ್ಟೇ ಗುರುಗಳು, ಹಿರಿಯರು, ವೈದ್ಯರು, ಪ್ರಧಾನಮಂತ್ರಿಗಳು, ರಾಜಕಾರಣಿಗಳು ಹೇಳಿಕೆಯನ್ನು ಕೊಡ್ತಾ ಇದ್ದರೂ ಸಹಿತ ಇನ್ನೂ ತನ ನಮ್ಮ ಜನತೆ ಈ ಅಂತರ ಕಾಯ್ಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಎಂಬುದನ್ನು ದಿನನಿತ್ಯ ನಾವು ನೋಡ್ತಾ ಇದ್ದೇವೆ. ಅನೇಕ ಇವತ್ತು ಹಾಲು ತರುವುದಕ್ಕಾಗಿ ಆಗಲಿ, ಕಾಯಿಪಲ್ಯಗಳನ್ನು ತರುವುದಕ್ಕಾಗಲಿ ಜನ ಮುಗಿಬೀಳ್ತಕ್ಕಂತಹ ಪರಿಸ್ಥಿತಿಯನ್ನು ನಾವು ಟಿವಿ ಮಾಧ್ಯಮದ ಮೂಲಕ ಕಾಣ್ತಾ ಇದ್ದೇವೆ. ಕಾರಣ ದಯವಿಟ್ಟು ಪ್ರಕೋಪ ಇದೀಗ ಆ ಕೊರೋನಾ ವೈರಸ್ಸಿನ ಒಂದು ಕದಂಬಗಳು ಅಂದರೆ ಆ ವಿಶಾಲವಾಗಿರ್ತಕ್ಕಂಥ ಬಾಹು ಹೆಚ್ಚು ಹೆಚ್ಚು ಹಬ್ಬಲಿಕ್ಕೆ ಶುರು ಮಾಡಿಕೊಂಡಿದೆ. ಆ ಕಾರಣ ಈಗಾಗಲೇ ಹಿಂದೇನು ಹೇಳ್ತಿದ್ರು 6 ಫೀಟ್ ಅಂತರ ಹೇಳ್ತಿದ್ರು, ಇವತ್ತಿನ TV9ನಲ್ಲಿ ನಾನು ಕೇಳಿಪಟ್ಟೆ 27 ಫೀಟಿನವರೆಗೆ ಸಹಿತ ಅದು ತನ್ನ ಆಕ್ರಮಣವನ್ನು ಮಾಡಬಲ್ಲದು ಅಂತಕ್ಕಂಥ ವಿಚಾರ. ಹೀಗಾದಾಗ ಮನುಷ್ಯ ಬದುಕಲಿಕ್ಕೆ ಬಹಳ ಪ್ರಯತ್ನ ಮಾಡಬೇಕಾಗ್ತದೆ. 6 ಫೀಟಿನ ಅಂತರವನ್ನೇ ಕಾಯ್ಕೊಳ್ಳಾರದ ನಾವು ಈಗ 27 ಫೀಟಿನವರೆಗೆ ಅದರ ಆಕ್ರಮಣ ಇದೆ ಅಂದರೆ ಅದನ್ನು ಕಾಯ್ಕೊಳ್ಳೋದು ಕೂಡ ಬಹಳ ಕಷ್ಟ ಆಗ್ತದೆ. ಸೀನುವಾಗ, ಮೂಗಿನ ಸಿಂಬಳ ಮುಂತಾದ ದ್ರವಗಳ ಸೋರುವಾಗ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಆ ಕಾರಣ ಸಾರ್ವಜನಿಕರು ಈ ತಮಗೆ ಬಂದಿರತಕ್ಕಂಥ ಕಂಟಕವನ್ನು ತಮ್ಮಿಂದಲೇ ಪರಿಹಾರ ಮಾಡಿಕೊಳ್ಳಬೇಕು. ಅದಕ್ಕೆ ಇರತಕ್ಕಂಥ ಉಪಾಯ ಮನೆ ಬಿಟ್ಟು ಹೊರಗೆ ಹೋಗದೇ ಇರತಕ್ಕಂಥದ್ದು, ಮನೆಯಿಂದ ಹೊರಗೆ ಹೋಗದೆ ತಮ್ಮ ಮನೆಯಲ್ಲೇ ತಾವಿದ್ದುಕೊಂಡು ಸರ್ಕಾರ ಹೇಳಿದ ರೀತಿ ನೀತಿಗಳನ್ನು ಪಾಲನೆ ಮಾಡ್ತಾ, ಪ್ರಧಾನಮಂತ್ರಿಗಳು ಹೇಳಿದ ರೀತಿ ನೀತಿಗಳನ್ನು ಪಾಲನೆ ಮಾಡ್ತಾ, ವೈದ್ಯರು ಹೇಳಿದ ರೀತಿ ನೀತಿಗಳನ್ನು ಪಾಲನೆ ಮಾಡ್ತಾ ತಮ್ಮ ಯಾವ ಒಂದು ಸುರಕ್ಷತೆಯನ್ನು ತಾವೇ ಮಾಡಿಕೊಳ್ಳುವಲ್ಲಿ ತಾವು ಸಫಲರಾಗಬೇಕು. ಅಂದಾಗ ಮಾತ್ರ ಈ ವೈರಾಣುವಿನಿಂದ ನಾವೆಲ್ಲ ವಿಮುಕ್ತರಾಗಲಿಕ್ಕೆ ಸಾಧ್ಯವಾದೀತು. ಈಗಾಗಲೇ ಭಾರತ ಹೆಚ್ಚು ಹೆಚ್ಚು ದಿನನಿತ್ಯದಲ್ಲಿ ಹೆಚ್ಚು ಹೆಚ್ಚು ಅಂಕಿಅಂಶಗಳನ್ನು ಏರಿಸಿಕೊಳ್ಳಲಿಕ್ಕೆ ಹತ್ತಿದೆ. ಇದೆಲ್ಲ ಕಡಿಮೆ ಮಾಡಿಕೊಳ್ಬೇಕಾದ್ರೆ ಅದು ನಮ್ಮ ಕೈಯಲ್ಲಿದೆ. ನಾವೆಲ್ಲ ಅದಕ್ಕಾಗಿ ಒಂದು ಒಳ್ಳೆಯ ಮಾರ್ಗವನ್ನು ಹುಡುಕಿಕೊಳ್ಬೇಕು ಅಂತಕ್ಕಂಥದ್ದನ್ನು ತಮ್ಮೆಲ್ಲರಲ್ಲಿ ಈ ಮೂಲಕ ಕೇಳಿಕೊಳ್ಳಾಗ್ತಾ ಇದೆ. ಧಾರಾಕಾರವಾಗಿ 2 ದಿನಗಳ ಪರ್ಯಂತರವಾಗಿ ಗಾಳಿ ಸಮೇತವಾಗಿ ಸುರಿದ ಮಳೆಯಿಂದ ರೈತನ ಭತ್ತದ ಬೆಳೆ ಸಂಪೂರ್ಣ ನೆಲಕಚ್ಚಿ ಹೋಗಿದೆ. ಆಲೆಕಲ್ಲಿನ ಮಳೆಯಿಂದಾಗಿ ಭತ್ತ ನೆಲಕ್ಕೆ ಉದುರಿರ್ತಕ್ಕಂಥ ಸಂಭವ ಕೂಡ ಇದೆ. ಇದು ಪ್ರಕೃತಿ ವಿಕೋಪ, ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಆ ಕಾರಣ ಎರಡೂ ಸರ್ಕಾರಗಳು ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡು ರೈತನ ಈ ತೊಂದರೆಗೆ, ರೈತನಿಗೆ ಬಂದಿರತಕ್ಕಂಥ ಈ ವಿಪತ್ತಿಗೆ ಪರಿಹಾರ ಧನವನ್ನು ಘೋಷಣೆ ಮಾಡಬೇಕು. ಯಾವ ರಾಜಕಾರಣಿಗಳು ಘೋಷಣೆ ಮಾಡಿ ರೈತನನ್ನು ಬದುಕಿಸುವ ವ್ಯವಸ್ಥೆ ಮಾಡಬೇಕು ಎಂಬುದಾಗಿ ಈ ಮೂಲಕ ನಾ ಕೇಳಿಕೊಳ್ತಾ ಇದ್ದೆ.